Taste of Coast, powered by Sun Premium Refined Sunflower Oil. Sun Premium Refined Sunflower Oil. Supported by Nix Masala. Nutan Cloth Center, Madantyar. ಟೇಸ್ಟ್ ಆಫ್ ಕೋಸ್ಟ್ ಕಾರ್ಯಕ್ರಮ ವೀಕ್ಷಿಸುವಂಥ ನಮ್ಮ ಎಲ್ಲ ದೈಜಿ ವರ್ಲ್ಡ್ ವಾಹಿನಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾನು ವಾಲ್ಟರ್ ನಂದಳಿಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಈ ಕಾರ್ಯಕ್ರಮ ಪ್ರತಿ ಭಾನುವಾರ ನೀವು ನಮ್ಮ ದೈಜಿ ವರ್ಲ್ಡ್ ವಾಹಿನಿಯಲ್ಲಿ ವೀಕ್ಷಿಸ್ತಾ ಇದ್ದೀರಾ. ಒಂದು ವೇಳೆ ಯಾರಾದರೂ ಈ ಹಿಂದಿನ ಎಪಿಸೋಡ್ಸು ಮಿಸ್ ಮಾಡಿದರೆ ನೀವೇನು ಟೆನ್ಷನ್ ಮಾಡೋದು ಬೇಡ. ದೈಜಿ ವರ್ಲ್ಡ್ ಟಿವಿಯ ಯೂಟ್ಯೂಬ್ ಚಾನೆಲ್ ಇದೆ, ಅಥವಾ ಕೇವಲ ಟೇಸ್ಟ್ ಆಫ್ ಕೋಸ್ಟ್ ದೈಜಿ ವರ್ಲ್ಡ್ ಅಂತ ಸರ್ಚ್ ಮಾಡಿ ನಿಮಗೆ ಎಲ್ಲ ಎಪಿಸೋಡ್ಸನ್ನು ಎಲ್ಲ ರೀತಿಯ ಖಾದ್ಯವನ್ನು ನಾವು ಈ ಟೇಸ್ಟ್ ಆಫ್ ಕೋಸ್ಟ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ದು ನಿಮಗೆ ಯಾವಾಗ ಬೇಕಾದರೂ ನೋಡಬಹುದು. ಈ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಇನ್ನೊಮ್ಮೆ ಅಂದರೆ ಸರಿಸುಮಾರು ಮೂರನೆಯ ಬಾರಿಗೆ ನಾವು ಸುರತ್ಕಲ್ನ ಇಡ್ಯಾ ಎಂಬಲ್ಲಿ ಲಾವಣ್ಯ ಮೇಡಮ್ ಇವರ ಮನೆಗೆ ಬಂದಿದ್ದೇವೆ. ಈ ಒಂದು ರೂಫ್ ಟಾಪಲ್ಲಿ ಅಥವಾ ಮೇಲ್ಛಾವಣಿಯಲ್ಲಿ, ಅವರ ಮನೆಯ ಮೇಲ್ಛಾವಣಿಯಲ್ಲಿ ಒಂದು ಕುಕ್ಕಿಂಗ್ ಫೆಸಿಲಿಟಿಯನ್ನು ಇಲ್ಲಿ ನಾವು ಹಾಕಿದ್ದೇವೆ. ಇವತ್ತು ಕೂಡ ಸೀ ಫುಡ್ ಸ್ಪೆಷಲ್ ಕಾರ್ಯಕ್ರಮ. ಈ ಹಿಂದೆ ಕೂಡ ಎರಡು ಬಾರಿ ಅವರು ಸೀ ಫುಡ್ನ ಎರಡು ಬೇರೆ ಬೇರೆ ಖಾದ್ಯಗಳನ್ನು ನಮ್ಮ ವೀಕ್ಷಕರಿಗೆ ಪ್ರಸ್ತುತ ಮಾಡಿದರು. ಇವತ್ತು ಮೂರನೇ ಬಾರಿ ಕೂಡ ಈ ಸೀ ಫುಡ್ ಸ್ಪೆಷಲ್. ಆದರೆ ಇವತ್ತಿನ ಸ್ಪೆಷಾಲಿಟಿ ಏನೆಂದರೆ ಹನಿ ಚಿಲ್ಲಿ ಫಿಶ್. ಈ ಮೀನಿನಲ್ಲಿ ಹನಿ ಚಿಲ್ಲಿ ಖಾದ್ಯವನ್ನು ಹೇಗೆ ತಯಾರಿಸೋದಂತ ನಮಗೆಲ್ಲರಿಗೂ ಅವರು ಹೇಳಿಕೊಡ್ತಾ ಇದ್ದಾರೆ. ನಾವು ರೆಡಿ ಇದ್ದೇವೆ ಮೇಡಮ್, ವೆಲ್ಕಮ್, ಬನ್ನಿ. ಥ್ಯಾಂಕ್ ಯು ಮೇಡಮ್. ಒನ್ಸ್ ಅಗೇನ್ ನಮ್ಮ ಲಾವಣ್ಯ ಮೇಡಮ್ ಅವರು ಸೀ ಫುಡ್ನಲ್ಲಿ ಸ್ಪೆಷಲಿಸ್ಟ್. ಅವರ ಬಗ್ಗೆ ಇಂಟ್ರೊಡಕ್ಷನ್ ಈವಾಗಲೇ ಕಳೆದ ಎರಡು ಸಂಚಿಕೆಯಲ್ಲಿ ನಾವು ಮಾಡಿದ್ದೇವೆ. ಇವತ್ತು ಮತ್ತೆ ಮೂರನೇ ಬಾರಿ ನಮಗೆ ನೀವು ಆಹ್ವಾನ ನೀಡಿದ್ದೀರಾ. ನಿಮ್ಮ ರೆಸಿಪಿ ಅಥವಾ ನಿಮ್ಮ ಏನು ಟೆಕ್ನಿಕ್ ಇದೆ ನಮ್ಮ ವೀಕ್ಷಕರ ಹತ್ತಿರ ನೀವು ಹಂಚಿಕೊಳ್ಳಲಿಕ್ಕೆ ತಯಾರಿದ್ದೀರಿ. ಧನ್ಯವಾದಗಳು. ಬಹುಶಃ ಹೆಚ್ಚಿನ ಡಿಫ್ರೆನ್ಸ್ ಏನು ಇರಲಿಕ್ಕಿಲ್ಲ ಅಲ್ವಾ? ಲಾಸ್ಟ್ ವೀಕ್ ನಾವು ಬಟರ್ ಏನು ಫಿಶನ್ನು ಪ್ರಿಪೇರ್ ಮಾಡಿದ್ದೇವೆ, ಆದರೆ ಇವತ್ತು ಹನಿ ಚಿಲ್ಲಿ ಫಿಶ್. ಹೌದು, ಇದು ಸ್ವಲ್ಪ ಸ್ವೀಟ್ ಇರ್ತದೆ. ಸ್ವೀಟ್ ಅಂದರೆ ಹನಿ ಸ್ವೀಟ್, ಹನಿ ಸ್ವೀಟ್, ಸ್ವೀಟ್ ಆ್ಯಂಡ್ ಸ್ಪೈಸಿ ಹೇಳ್ಬೋದು. ಹನಿ ಚಿಲ್ಲಿ, ಸೊ ಸ್ವೀಟ್ ಆ್ಯಂಡ್ ಸ್ಪೈಸಿ. ಸೊ ಇದು ಕೂಡ ಸಿಮಿಲರ್ ರೆಸಿಪಿ. ಮತ್ತೆ ಮುರುಮೀನು, ಮತ್ತೆ ಮುರುಮೀನು. ಆದರೆ ಇದರಲ್ಲಿ ಯಾವ ಎಲ್ಲ ಮೀನು ನೀವು ಈ ಒಂದು ರೆಸಿಪಿಯನ್ನು ಯಾವ ಎಲ್ಲ ಮೀನುಗಳಿಗೆ ಬಳಸಬಹುದು? ಸೇಮ್ ಅದೇ, ಅಲ್ಲಿ ನಾವು ಬಟಗಾಲಿಕೆಗೆ ಯಾವ್ದು ಯೂಸ್ ಮಾಡಿದ್ರೆ ಸೇಮ್ ಮುರು ಮೀನು, ಇಲ್ಲದಿದ್ರೆ ಡಿಸ್ಕೋ, ಇಲ್ಲದಿದ್ರೆ ಕೊಡ್ಡೈ. ಕೊಡ್ಡೈ ಇದು ಮೂರು ಫಿಲೆಟ್, ಅದಕ್ಕೆ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ನಾವು 4 ಫಿಲೆಟ್ ತಗೊಂಡಿದ್ದೇವೆ ಮೂರು ಮೀನಿದ್ದು, ಮತ್ತು ಹನಿ, ಆಮೇಲೆ ಪೆಪ್ಪರ್ ಪೌಡರ್, ಟೊಮೆಟೊ ಕೆಚಪ್, ಲೆಮನ್ ಜ್ಯೂಸ್, ಸೋಯಾ ಸಾಸ್, ಇದು ಚಿಲ್ಲಿ ಪೌಡರ್, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೇವೆ ನಾವು. ಸನ್ ಪ್ರೀಮಿಯಂ ಆಯಿಲ್, ಹೌದು, ಸನ್ ಪ್ರೀಮಿಯಂ ಆಯಿಲ್, ಮತ್ತು ಗಾರ್ಲಿಕ್, ಕೊರಿಯಾಂಡರ್, ಗಾರ್ಲಿಕ್, ಆಮೇಲೆ ಸಾಲ್ಟ್. ಸಾಲ್ಟ್, ಓಕೆ. ಬ್ರೀಫ್ ಆಗಿ ಅವರು ನಮಗೆ ಇವತ್ತಿನ ಇಂಗ್ರೀಡಿಯೆಂಟ್ಸನ್ನು ಏನಂತ ಹೇಳಿದ್ದಾರೆ. ಮೇನ್ ಹನಿ, ಹನಿ ಚಿಲ್ಲಿ ಇವತ್ತಿನ ಈ ಖಾದ್ಯದ ಹೆಸರು. ಸ್ವಲ್ಪ ಚಿಲ್ಲಿ, ಸ್ವಲ್ಪ ಸ್ವೀಟ್, ಇದರಲ್ಲಿ ಹನಿ ಸ್ವೀಟ್ ಬರ್ತಾ ಇದೆ. ಮತ್ತು 4 ಮುರು ಮೀನು ಇಲ್ಲಿದೆ, ಸನ್ ಪ್ರೀಮಿಯಂ ಆಯಿಲ್ ಇದೆ. ಆದರೆ ಇವತ್ತಿನ ಎಡಿಷನಲ್ ಏನೆಂದರೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆ. ಮತ್ತು ಇದು ಕೂಡ ಲಾಸ್ಟ್ ಎಪಿಸೋಡಲ್ಲಿ ಇರಲಿಲ್ಲ ಅಲ್ವಾ, ಬಟರ್, ಸೋಯಾ ಸಾಸ್, ಲಿಂಬು, ಆ್ಯಸ್ ಯೂಶುವಲ್ ಒಂದು ಫುಲ್ಲು ಲಿಂಬೆಯ ರಸ ಇದರಲ್ಲಿದೆ. ಮತ್ತು ಇದು ಕೂಡ ಲಾಸ್ಟ್ ನಮ್ಮ ಬಟರ್ ಫಿಶಲ್ಲಿ ಇರಲಿಲ್ಲ. ಸಾಸ್, ಹೌದು, ಟೊಮೆಟೊ ಕೆಚಪ್, ಕೆಚಪ್, ಎಸ್. ಮತ್ತು ಇದು ನಮ್ಮದು ಪೆಪ್ಪರ್. ಓಕೆ, ರೈಟ್. ಸೊ ಫಸ್ಟ್ ನಾವು ಸಾಸ್ ಪ್ರಿಪೇರ್ ಮಾಡುವ. ಸಾಸ್ ಪ್ರಿಪೇರ್ ಮಾಡಲಿಕ್ಕೆ ಫಸ್ಟ್ ಹನಿ ಹಾಕುವ. ಹನಿ 4 ಫಿಶ್ ಇದೆ, ಸೊ 2 ಟೇಬಲ್ ಸ್ಪೂನ್ ಹನಿ ಹಾಕು. 2 ಟೇಬಲ್ ಸ್ಪೂನ್. ಆಮೇಲೆ ಕೆಚಪ್ ಹಾಕುವ, ಇದು 1 ಟೇಬಲ್ ಸ್ಪೂನ್ ಇದೆ. ಓಕೆ, ಫುಲ್ ಹಾಕೋದಾ? ಹೌದು. ಓಕೆ, ಸೋಯ್ ಸಾಸ್, ಸೋಯ್ ಸಾಸ್ ಇದು ಸ್ವಲ್ಪ ತುಂಬ ಜಾಸ್ತಿ ಬೇಡ, ಮೇ ಬಿ ಸ್ವಲ್ಪ 1/4 teaspoon ಚಿಟಿಗೆ. ಹಾಂ, 1/4 teaspoon ಸೋಯ್ ಸಾಸ್, ಆಮೇಲೆ ಚಿಲ್ಲಿ ಪೌಡರ್,
ಚಿಲ್ಲಿ ಪೌಡರ್ ಒಂದು ಸ್ಮಾಲ್ 1 ಟೀಸ್ಪೂನ್ ತಗೊಳ್ತಾ ಇದ್ದೇನೆ. ಓಕೆ ಓಕೆ. ಎಸ್. ಆಮೇಲೆ ಪೆಪ್ಪರ್ ಒಂದು ಹಾಫ್, ಯಾಕಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಷ್ಟು ಸ್ಪೈಸಿ ಇಲ್ಲ. ಇಲ್ವಾ? ಇಲ್ಲ. ಅದಕ್ಕೆ ಆಮೇಲೆ ಹಾಫ್ ಪೆಪ್ಪರ್ ಒಂದು ಹಾಫ್ ಸ್ಪೂನ್ ಅಲ್ವಾ? ಅಷ್ಟೇ. ಆಮೇಲೆ ಇದು ಲೆಮನ್ ಜ್ಯೂಸ್ ಜಾಸ್ತಿ ಬೇಡ, ನಾವು ಆಲ್ರೆಡಿ ಸೋಯ್ ಸಾಸ್ ಟೊಮೆಟೊ ಕೆಚಪ್ ಎಲ್ಲ ಉಂಟು. ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು. ಹೌದು ಸ್ವಲ್ಪ. ಇದು ಸಹ 1/4 ಟೀಸ್ಪೂನ್. ಆಮೇಲೆ ಸಾಲ್ಟ್, ಸಾಲ್ಟ್ ಆಸ್ ಯೂಶುವಲ್, ಅದು ಎಲ್ಲದಕ್ಕೆ ಬೇಕು ನಮಗೆ ಟೇಸ್ಟಿಗೆ. ಈಗ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ, ಆಮೇಲೆ ಬೇಕಿದ್ರೆ ಮತ್ತೆ ಪುನೊಮ್ಮೆ ಹಾಕುವ. ಇದು ಎಲ್ಲ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ನಾವು ಸಾಸ್ ಅನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಹೌದು. ಸೊ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿ ಸಾಲ್ಟ್ ಚೆಕ್ ಮಾಡುವ. ಸೊ ಇದು ಸಾಸಿಗೆ ಸಾಲ್ಟ್ ಸಾಕ? ಟೆಸ್ಟ್ ಮಾಡಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸಾಕು, ಯಾಕಂದ್ರೆ ನಮ್ದು ಸೋಯ ಸಾಸ್ ಅಲ್ಲಿ ಕೂಡ ಸಾಲ್ಟ್ ಇರ್ತದೆ. ನೀವು ನೋಡಿ ಹೇಳಿ. ಸ್ವೀಟ್ ಇದೆ ಅಲ್ವಾ? ಹನಿ ಸ್ವೀಟ್ ಗೊತ್ತಾಗುತ್ತೆ. ಸೊ ಹೀಗೆ ಸಾಸ್, ಇನ್ನು ನಮಗೆ ಸಾಲ್ಟ್ ಅದು ಪರ್ಫೆಕ್ಟ್ ಇದೆ. ಅದಕ್ಕೆ ಈಗ ಸ್ವಲ್ಪ ಗಾರ್ಲಿಕ್ ಹಾಕುವ. ಹಾಫ್ ಟೇಬಲ್ ಸ್ಪೂನ್ ಗಾರ್ಲಿಕ್ ಮತ್ತೆ ಮಿಕ್ಸ್ ಮಾಡುವ. ಸಾಸ್ ರೆಡಿ ಆಯ್ತು. ಈಗ ಏನ್ ಮಾಡುವ ಅಂದ್ರೆ ಪ್ಯಾನ್ ಅಲ್ಲಿ ಆಯಿಲ್ ಹೀಟ್ ಮಾಡ್ಲಿಕ್ಕೆ ಇಡುವ. ಆಮೇಲೆ ಸಾಸ್ ಫಿಶ್ ಗೆ ಮಿಕ್ಸ್ ಮಾಡುವಾಗ ಅದು ಸರಿ ಆಗ್ತದೆ. ಸೊ ಸಾಸ್ ರೆಡಿ ಆಗಿದೆ. ಸಾಸ್ ರೆಡಿ ಆಗಿದೆ. ಈಗ ಸಾಸ್ ಅನ್ನ ಒಲೆಯಲ್ಲಿ ಇದು ಆಯಿಲ್ ಅನ್ನು ಹಾಕುವ. ಫಸ್ಟ್ ಗೆ ಆಯಿಲ್ ಒಂದು ಟೇಬಲ್ ಸ್ಪೂನ್ ಬೇಕಾ? ಹೌದು. ಓಕೆ. ಇದು ಲೋ ಫ್ಲೇಮ್ ಅಲ್ಲಿ ಇದೆಯಾ ಈಗ? ಮೀಡಿಯಂ. ಅಂದ್ರೆ ಸಾಸ್ ಮಿಕ್ಸ್ ಮಾಡ್ಲಿಕ್ಕೆ ಇದೆ ನಮಗೆ ಫಿಶ್ ಗೆ. ಸೊ ಅದು ಹೀಟ್ ಆಗಲಿ ಅಷ್ಟರಲ್ಲಿ ನಾವು ಸಾಸ್ ಅನ್ನು ಅಪ್ಲೈ ಮಾಡುವ. ಅಪ್ಲೈ ಮಾಡ್ಲಿಕ್ಕಿದೆ. ಹೌದು. ಈಗ ಸಾಸ್ ಅಪ್ಲೈ ಮಾಡಿ ಮತ್ತೆ ನಮ್ಮ 4-piece ಫಿಶ್ ರೆಡಿ ಆಗಿದೆ. ಮುರು ಮೀನು ಎರಡು ಸೈಡ್ಸ್ ಸಾಸ್ ಅಪ್ಲೈ ಮಾಡಿ ಆಗಿದೆ. ಹೌದು, ಕರೆಕ್ಟ್. ಈಗ ನಾವು ಫ್ರೈ ಮಾಡಲಿಕ್ಕೆ. ಸೊ ಯಾ, ಇನ್ ಬಿಟ್ವೀನ್ 2-3 minutes ಅಥವಾ 5 minutes ಬೇಕಾ ಆಯಿಲ್ ಬಿಸಿ ಆಗಲಿಕ್ಕೆ? ಆಯಿಲ್ ಹೌದು ಬಿಸಿ ಆಗಲಿಕ್ಕೆ ಒಂದು 2-3 minutes. ಸೊ ಈಗ ಹಾಕುವ. ಯಾ, ಸಾಸ್ ಏನಿದೆ ಇದನ್ನು ಪುನಃ ಫಿಶ್ ಇದ ಮೇಲೆ ಹಾಕುವ. ಸೊ ಇದು ಈಸಿ ಪ್ರೊಸೆಸ್. ನಮ್ಮ ತುಂಬಾ ಸಿಂಪಲ್. ಎಲ್ಲ ವೀಕ್ಷಕರಿಗೆ ಲಾಸ್ಟ್ ಟೈಮ್ ಅದರಲ್ಲಿ ಕೂಡ ಅಷ್ಟೇ ಈಸಿಯಾಗಿ ಅವರು ನಮಗೆ ವಿವರಿಸಿದ್ದಾರೆ. ಆದರೆ ಇದು ತುಂಬಾ ಸಿಂಪಲ್, ಅಂದರೆ ಫಾಸ್ಟ್ ರೆಡಿ ಆಗುವಂತಹ ಒಂದು ಖಾದ್ಯ ಇದು. ಆದರೆ ಅದರ ಮೊದಲು ಏನು ಇಂಗ್ರೀಡಿಯೆಂಟ್ಸ್ ಅವರು ಹೇಳಿದ್ದಾರೆ ಕಾರ್ಯಕ್ರಮದ ಕೊನೆಗೆ ಟಿ ವಿ ಸ್ಕ್ರೀನ್ ಮೇಲೆ ನಾವು ಹಾಕ್ತೀವಿ. ಅದು ಒಂದು ವೇಳೆ ರೆಡಿ ಇದ್ದರೆ ಮತ್ತು ಕೇವಲ ಫಿಲೆಟ್ ಫಿಶ್ ಸಿಕ್ಕಿದರೆ ಅಷ್ಟೇ, ಅಂದರೆ ಫಿಶ್ ನಿಮಗೆ ಮುಳ್ಳು ಇಲ್ಲದ ಫಿಶ್, ನೀವು ಸೂಪರ್ ಮಾರ್ಕೆಟ್ಗೆ ಅಥವಾ ಫಿಶ್ ಅಂಗಡಿಗೆ ಹೋದರೆ ಅಲ್ಲಿ ಫಿಲೆ ಫಿಶ್ ಅಂತ ಹೇಳಿದರೆ ಅವರು ಅದರ ಮುಳ್ಳನ್ನು ತೆಗೆದುಕೊಡ್ತಾರೆ. ಸೊ ಇದು ಪ್ಯೂರು ವಿದೌಟ್ ಮುಳ್ಳು ಡೈರೆಕ್ಟಾಗಿ ಈಟ್ ನಮಗೆ ತಿನ್ನಲಿಕ್ಕೆ ಭಾಳ ಸುಲಭ. ಸೊ ಅದು ಇನ್ನು ಎರಡು ಸೈಡ್ಸ್ ಫ್ರೈ ಆಗಿ ಗೊತ್ತಾಯ್ತು. ಹೌದು. ಸೊ ವಿ ನೀಡ್ ಅಬೌಟ್ 5 minutes, 5-7 minutes. ಓಕೆ ಓಕೆ. ಅದು ಫ್ರೈ ಆಗ್ತಾ ಇರಲಿ. ಈಗ ಲಾವಣ್ಯ ಮೇಡಮ್ ಅವರು
ಟೋಟಲ್ ಆಗಿ ಯೂಟ್ಯೂಬಲ್ಲಿ ಎಷ್ಟು ಟೈಪ್ ಅಥವಾ ಎಷ್ಟು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀರಾ? ಅಬೌಟ್ 50 ವಿಡಿಯೋಸ್ ಇದೆ ರೆಸಿಪೀಸ್ದು. 50 ರೆಸಿಪೀಸ್ದು ಬೇರೆ ಬೇರೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀರಿ. ಹೇಗಿದೆ ನಿಮಗೆ ರೆಸ್ಪಾನ್ಸ್ ಜನರದ್ದು? ಲೈಕ್ ಇದು ಇನಿಷಿಯಲ್ ಸ್ಟೇಟ್, ಸೊ ಅಷ್ಟು ಜನರಿಗೆ ಗೊತ್ತಿಲ್ಲ. ಲೈಕ್ ಇನ್ ಕೇಸ್ ಅವರು ನೋಡ್ತಾರೆ, ನಿಮಗೆ ರೆಸ್ಪಾನ್ಸ್ ಬರ್ತಾ ಇದೆ, ನಿಮಗೆ ಜನರು ಕೇಳ್ತಾರೆ ಅದು ಹೇಗೆ ಇದು ಹೇಗೆ, ಮತ್ತೆ ಬೇರೆ ಹೊಸ ಯಾವುದಾದ್ರು ರೆಸಿಪಿ ಕೇಳ್ತಾರಾ? ಲೈಕ್ ಹೌದು ಕೇಳ್ತಾರೆ, ಮತ್ತೆ ಅವರು ಹೇಳ್ತಾರೆ ಇನ್ನು ಹೊಸ ರೆಸಿಪೀಸ್ ಟ್ರೈ ಮಾಡಿ, ಲೈಕ್ ಯಾರಿಗೆ ಇಷ್ಟ ಆಗ್ತದೆ ಅವರು ಡೆಫಿನೆಟ್ಲಿ ಹೇಳ್ತಾರೆ ಹೊಸ ರೆಸಿಪೀಸ್ ಟ್ರೈ ಮಾಡಿ ಅಂತ. ಸೊ ಸೇಮ್ ರೆಸಿಪೀಸ್, ಅದೇ ಸೇಮ್ ಫಿಶ್ ಫ್ರೈ ಅದು ಇದು ಟೇಸ್ಟ್ ಮಾಡಿ ಮಾಡಿ ಬೋರ್ ಆಗಿ. ಮತ್ತೆ ಅಂತ ರೆಸಿಪಿಗಳು ನಮ್ಮ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ತುಂಬಾನೇ ಸಿಗ್ಲಿಕ್ಕೆ ಕಾಣಲಿಕ್ಕೆ ಸಿಗ್ತಾ ಇವೆ, ನೋಡಲಿಕ್ಕೆ ನಮಗೆ ಸಿಗ್ತಾ ಇದೆ. ವೀಕ್ಷಕರೇ, ನಿಮ್ಮ ಗಮನಕ್ಕೆ ನಾವು ಇನ್ನೊಮ್ಮೆ ಹೇಳ್ತಾ ಇದ್ದೇವೆ, ಇವರು ಸೀ ಫುಡ್ಡಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅದಕ್ಕಾಗಿಯೇ ಸೀ ಫುಡ್ ರೆಸಿಪೀಸ್ ಬೈ ಬೇಮ್ಯಾನ್ BAYMAN ಇದನ್ನು ನೀವು ಸರ್ಚ್ ಮಾಡಿದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಹಾಗೆ ಯೂಟ್ಯೂಬಲ್ಲಿ ಅವರ ಚಾನೆಲನ್ನು ನೀವು ನೋಡಿ ಆ ಎಲ್ಲ 50 ಅದರ್ ರೆಸಿಪೀಸನ್ನು ಕೂಡ ನೀವು ನೋಡ್ಬೋದು. ಆದರೆ ಇಲ್ಲಿನ ಒಂದು ಸ್ಪೆಷಾಲಿಟಿ ಏನೆಂದರೆ, ನಮ್ಮ ದೈಜಿ ವರ್ಲ್ಡ್ ಎಲ್ಲ ವೀಕ್ಷಕರಿಗೆ ಅವರ ಮನೆಗೇನೆ ಬಂದು ಫ್ರಮ್ ಸ್ಕ್ರ್ಯಾಚ್ ಇಲ್ಲಿ ನಾವು ಕುಕ್ ಮಾಡ್ತಾ ಇದ್ದೇವೆ. ಓನ್ಲಿ ಥಿಂಗ್ ಈಸ್, ಏನು ಮಸಾಲ ಮೊದಲೇ ರೆಡಿ ಮಾಡಿ ಇಟ್ಟಿದ್ದಾರೆ, ಅದು ನಮಗೆ ಎಲ್ಲರ ಮನೆಯಲ್ಲಿ ಅದು ರೆಡಿ ಮಾಡಿ ಇಡ್ತಾರೆ. ಆದರೆ ಇದು ಸಿಂಪ್ಲೆಸ್ಟ್ ವೇ, ಬಹಳ ಸುಲಭವಾದಂತಹ ಒಂದು ವಿಧಾನ ನಮ್ಮ ಲಂಚಿಗೆ ಅಥವಾ ಡಿನ್ನರಿಗೆ. ಸ್ಟಾರ್ಟರಿಗೆ ಅಂತೂ ತುಂಬಾ ಒಳ್ಳೆಯದು, ಅಥವಾ ಹಸಿವಾದರೆ, ಅರ್ಜೆಂಟಿಗೆ ಬೇಕಾದರೆ ಒಂದು 3-4 ಫಿಶ್ ಏನಿದೆ ಅದನ್ನು ನಾವು ಸೇವಿಸಿದ್ರೆ ಬಹಳಷ್ಟು ಈಸಿ, ಸುಲಭ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದಂದರೆ, ಲೈಕ್ ಕಂಪೇರ್ ಟು ಚಿಕನ್ ಆರ್ ಮೀಟ್, ನಮ್ಮದು ಫಿಶ್ ತುಂಬ ಹೆಲ್ದಿ. ಹೌದು, ಅದು ಖಂಡಿತವಾಗಿ, ಮತ್ತೆ ನಮ್ಮ ಕರಾವಳಿ ಜನರ ಒಂದು ಫೇವರೇಟ್ ಕೂಡ, ಫೇವರೇಟ್ ಖಾದ್ಯ. ಲಾವಣ್ಯ ಮೇಡಮ್, ಸ್ವಲ್ಪ ಗಾಳಿ ಇದೆ, ಟೈಮ್ ಸ್ವಲ್ಪ ಜಾಸ್ತಿ ನಮಗೆ ತೆಗೆದುಕೊಳ್ಳಬಹುದು. ಈ ನಡುವೆ ನೀವು ಈಗ ಚೆನ್ನೈಗೆ ಹೋಗಿ ಎಷ್ಟು ವರ್ಷ ಆಯಿತು? 3 years ಇಲ್ಲಿಂದ ಅಲ್ಲಿ ಹೋಗಿ. ನಿಮ್ಮ ಹಸ್ಬೆಂಡ್ ಅಲ್ಲಿ ಜಾಬ್ ಮಾಡ್ತಾರೆ, ಅಲ್ಲಿಗೆ ಹೋದದ್ದು. ಓಕೆ, ಅಲ್ಲಿಯ ಈ ಜನರ ಕಲ್ಚರ್ ಏನಿದೆ, ಈ ಕೋಸ್ಟಲ್ ಏರಿಯಾ ಕೂಡ ಅಲ್ಲಿ ಇದೆ ಅಲ್ವಾ, ತುಂಬಾನೇ ಇದೆ. ನಮ್ಮ ಇಲ್ಲಿನ ಜನರ ಲೈಕಿಂಗ್ ಏನಿದೆ ಸೀ ಫುಡ್ಗೆ, ಮತ್ತೆ ಈ ಚೆನ್ನೈ ಅವರ ಜನರ ಲೈಕಿಂಗ್ ನಿಮಗೆ ಹೇಗೆ ನೋಡಬಹುದು, ಗೊತ್ತಾಗ್ತದಾ? ಹೌದು, ಅಲ್ಲಿ ಕೂಡ ಸೀ ಫುಡ್ ಅಂದ್ರೆ ಜನರಿಗೆ ಇಷ್ಟ ಆಗ್ತದೆ, ಬಟ್ ಅವರದ್ದು ವೆರೈಟೀಸ್ ಎಲ್ಲ ಸ್ವಲ್ಪ ಬೇರೆ ಇದೆ, ಟೇಸ್ಟ್ ಬೇರೆನೇ ಇದೆ. ನಮ್ಮ ಹಾಗೆ ಇಲ್ಲ, ಖಾರ ಜಾಸ್ತಿ ಅಲ್ಲಿ ಅಲ್ಲಿ ತುಂಬಾ ಆಂಧ್ರದಷ್ಟು ಖಾರ ಇರ್ಲಿಕ್ಕಿಲ್ಲ, ಮೇ ಬಿ, ಆದ್ರೆ ಖಾರ ಜಾಸ್ತಿ, ನಮ್ಮಕ್ಕಿಂತ ಅವ್ರ ಜಾಸ್ತಿ ಖಾರ ತಿಂತಾರೆ. ಸೊ ಹಾಗೆ ಅಲ್ಲಿ ಸ್ಪೈಸಿ ಫುಡ್ ಜಾಸ್ತಿ ಇದೆ. ಓಕೆ ಓಕೆ, ಈ ಪರ್ಟಿಕ್ಯುಲರ್ ರೆಸಿಪಿಯನ್ನ ನೀವು ಸ್ವಂತ ನೀವೇ ಟ್ರೈ ಮಾಡಿದ್ದ ಮೊದಲು, ಈ ಒಂದು ಸಾಸ್ ಇದ್ದಿರಬಹುದು ಅಥವಾ ಹನಿ ಚಿಲ್ಲಿ ಇರಬಹುದು, ನೀವೇ ಡಿಫರೆಂಟ್ಲಿ ಟ್ರೈ ಮಾಡಿದ್ರಿ? ಡಿಫರೆಂಟ್ ಆಗಿ ಒಂದು ಮಾಡುವ ಅಂತ ಹೇಳಿ, ಜಸ್ಟ್ ಹೀಗೆ ರಿಸರ್ಚ್ ಮಾಡುವಾಗ ಬೇರೆ ಬೇರೆ ಕಾಂಟಿನೆಂಟಲ್ ಡಿಶಸ್ ಎಲ್ಲ ನೋಡಿ, ಮತ್ತೆ ನಾವೇ ಒಂದು ಫಾರ್ಮುಲೇಟ್ ಮಾಡಿ ಮಾಡಿದ್ದು. ಓಕೆ, ಹೀಗೆ ಮಾಡಿದ್ರೆ ಹೇಗೆ ಆಗಬಹುದು ಅಂತ. ಈಗಲೂ ಕೂಡ ನೀವು ಹೊಸತನ್ನ ನೀವು ಟ್ರೈ ಮಾಡ್ತಾ ಇರ್ತೀರಾ, ನಿಮ್ಮ ಹಸ್ಬೆಂಡ್ ಮತ್ತೆ ನೀವು ಪ್ರಿಪೇರ್ ಮಾಡ್ತಾ ಇರ್ತೀರಾ, ಯಾವುದರಲ್ಲಿ ಒಳ್ಳೆ ಟೇಸ್ಟ್ ಬರ್ತದೆ ಅಂತ, ಹೊಸ ರೆಸಿಪೀಸ್ ಇಲ್ಲದಿದ್ರೆ ಹಳತು ರೆಸಿಪೀಸ್ ಅನ್ನು ಸ್ವಲ್ಪ ಮಾಡಿಫೈ ಮಾಡಿ ಹಾಗೆ ಆ ಟೈಪ್ ಅಲ್ಲಿ ಕೂಡ ಮಾಡ್ತೀವಿ. ಓಕೆ ಓಕೆ, ಸರಿ. ನಮ್ಮ ವೀಕ್ಷಕರ ಗಮನಕ್ಕೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಕಾರ್ಯಕ್ರಮದ ಕೊನೆಗೆ ನಿಮ್ಮ ಟಿವಿ ಸ್ಕ್ರೀನಲ್ಲಿ ಮತ್ತೊಮ್ಮೆ ನಾವು ಹಾಕ್ತೇವೆ. ಕ್ಲಿಯರ್ ಆಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನೆಲ್ಲ ಬೇಕಂತ. ಈಗ ನಾವು ಫೈನಲ್ ಇನ್ನೇನು 1-2 ನಿಮಿಷದಲ್ಲಿ ಬಹುಶಃ ನಮಗೆ ತಿನ್ನಲಿಕ್ಕೆ ರೆಡಿ ಆಗಿರ್ಬೋದು. ಈಗಾಗಲೇ ಹೇಳಿದಂತೆ ಇದು ಹನಿ ಚಿಲ್ಲಿ, ಅಂದರೆ ಇದರಲ್ಲಿ ಹನಿ ಸ್ವಲ್ಪ ಜಾಸ್ತಿ ಇದೆ, ಚಿಲ್ಲಿ ಕೂಡ ಇದೆ. ನಾವು ಆ ಮಸಾಲವನ್ನು ಟ್ರೈ ಮಾಡಿದ್ದೇವಲ್ಲ, ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇದೆ. ಆದರೆ ಫಿನಿಶ್ಡ್ ಪ್ರಾಡಕ್ಟ್, ಆ ಫಿಶಲ್ಲಿ ಫ್ರೈ ಆಗಿ ಚೆನ್ನಾಗಿ ಅಪ್ಲೈ ಆಗಿ ಮಿಕ್ಸ್ ಆದ ನಂತರ ಹೇಗೆ ಟೇಸ್ಟ್ ಬರ್ತದಂತ ಸ್ವಲ್ಪ ಹೊತ್ತಿನಲ್ಲಿ ನಾವು ನೋಡುವ.
ಸರಿ, ಈಗ ನಮ್ಮ ಇವತ್ತಿನ ಐಟಮ್ ರೆಡಿಯಾಗಿದೆ. ಜಾಸ್ತಿಯೇನಿಲ್ಲ, 15 to 20 minutes ಅಷ್ಟೇನೊಂದು 4-5 ನಿಮಿಷ ಆಚೆಚೆ ಆಗ್ಬೋದು, ಯಾಕಂದರೆ ವೆರಿ ಕ್ಲೀನಾಗಿ ನಮಗೆ ಅವರು ಹೇಳಿಕೊಟ್ಟಿದ್ದಾರೆ. ಸೊ ಈಗ ಇದು ನಮ್ಮ ಸಮಯ, ತಿನ್ನುವ ಸಮಯ. ಡ್ರೈ ಬೇಕಾದ್ರೆ ಡ್ರೈ ಮಾಡಬಹುದು, ಸಾಸ್ ಉಳಿದ್ರೆ ಇದರ ಮೇಲೆ ಹಾಕಿ ಹಾಗೆ ಸಹ ತಿನ್ಬಹುದು. ಆ ಓಕೆ ಓಕೆ, ಡ್ರೈ ಕೂಡ ಮಾಡಬಹುದು. ಆ ಡ್ರೈ ಕೂಡ ಮಾಡಬಹುದು. ಸೋ ಅದಕ್ಕೆ ಲಾಸ್ಟ್ ಗಾರ್ನಿಶ್, ಕೊರಿಯಾಂಡರ್. ಎಸ್ ನೋಡಿ, ನಮ್ಮ ಫೈನಲ್ ಹನಿ ಚಿಲ್ಲಿ ಫಿಶ್ ರೆಡಿ ಆಗಿದೆ. ಮುರು ಮೀನು ಮತ್ತು ಇದು ಫಿಲೆಟ್, ಯಾಕಂದರೆ ಇದರಲ್ಲಿ ಮುಳ್ಳಿಲ್ಲ, ಮುಳ್ಳನ್ನು ಮೊದಲೇ ತೆಗೆದಿಡ್ತಾರೆ. ಅದಕ್ಕಾಗಿಯೇ ಬಹುಶಃ ಇದು ತಿನ್ನಲಿಕ್ಕೆ ಕೂಡ ಬಹಳ ಸುಲಭ. ಈ ತನಕ ಬಹುಶಃ ನಾನು ಇದನ್ನು ತಿಂದ ನೆನಪಿಲ್ಲ, ಆದರೂ ಗೊತ್ತಿಲ್ಲ ನನಗೆ. ಇವತ್ತು ಸ್ಪೆಸಿಫಿಕ್ಕಾಗಿ ಐಟಮ್ ಐಟಮ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡುವಾಗ ಇದರ ಬಗ್ಗೆ ಜಾಸ್ತಿ ನಾಲೆಜ್ ನಮಗೆ ಸಿಕ್ಕಿದೆ. ಎಸ್, ಸ್ವೀಟ್ ನಾನು ಮಸಾಲದಲ್ಲಿ ನೋಡಿದಷ್ಟು ಸ್ವೀಟ್ ಇಲ್ಲ, ಸ್ವಲ್ಪ ಕರಗಿದೆ ಅದು. ಎಸ್, ಆದರೆ ಈ ಮೀನಿನೇ ತುಂಬಾನೇ ಪರಿಮಳ ಅದರಲ್ಲಿ ಬರ್ತಾ ಇದೆ. ಹನಿ ಅಂತ ಅಷ್ಟೇನು ಗೊತ್ತಾಗೋದಿಲ್ಲ, ಆದರೆ ಸ್ವಲ್ಪ ಸ್ವೀಟ್ ಇದೆ. ಅಂತೂ ಇದೊಂದು ಏನು ವೆರಿ ಟೇಸ್ಟಿ ಐಟಮ್ ಅಂತ ನಾವು ಹೇಳ್ಬೋದು. ಮಕ್ಕಳಿಗೆ ಅಂತೂ ಬಹುಶಃ ಇದು ತುಂಬಾ ಇಷ್ಟವಾಗ್ಬೋದು, ಯಾಕಂದರೆ ಸ್ವೀಟ್ ತುಂಬ ಅವರಿಗೆ ಲೈಕ್. ಅಲ್ಲ, ಈಗ ಸ್ವೀಟ್ ಪರ್ಫೆಕ್ಟ್ ಇದೆ. ಇನ್ ಕೇಸ್ ಜಾಸ್ತಿ ಆದರೆ ಮುಚ್ಚಿ ಸ್ವಲ್ಪ ಪೆಪ್ಪರ್ ಹಾಕಿ ಅದನ್ನು, ಜಾಸ್ತಿ ಆದರೆ ಲೈಕ್ ತಿನ್ನುವಾಗ ತುಂಬ ಜಾಸ್ತಿ ಅಂತ ಆದರೆ ಪೆಪ್ಪರ್ ಸ್ಪ್ರಿಂಕಲ್ ಮಾಡಿ ತಿನ್ಬೋದು. ಎಸ್, ಲವಣ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಖಾದ್ಯದ ವಿಧಾನವನ್ನು ನೀವು ಹೇಳಿಕೊಟ್ಟಿದ್ದೀರಿ. ನಿಮ್ಮ ಈ ಸೀ ಫುಡ್ ಈ ಪಯಣದಲ್ಲಿ ನಿಮಗೆ ಎಲ್ಲ ರೀತಿಯ ಯಶಸ್ಸನ್ನು ನಾವು ಕೋರ್ತಾ ಇದ್ದೇವೆ. ನಿಮ್ಮ ಯೂಟ್ಯೂಬ್ ಚಾನೆಲ್ ಇನ್ನೂ ಕೂಡ ಗ್ರೋ ಆಗಲಿ, ಮತ್ತು ನಿಮ್ಮಿಂದ ನಿಮ್ಮ ಈ ಎಕ್ಸ್ಪರ್ಟೀಸ್ ಏನಿದೆ, ನಿಮ್ಮ ನಾಲೆಜ್ ಏನಿದೆ ನೀವು ಶೇರ್ ಮಾಡಿದ್ದೀರಿ. ತುಂಬ ಜನರ ಮನೆಯಲ್ಲಿ ಇದನ್ನು ಪ್ರಿಪೇರ್ ಮಾಡಿ, ಒಂದು ವೇಳೆ ಅದರ ಫೋಟೋ ವಿಡಿಯೋ ಇದ್ದರೆ ನಮಗೆ ಕಳಿಸಿ. ನಮ್ಮ ನಂಬರ್ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಹಾಗೆಯೇ ಅವರ ಯೂಟ್ಯೂಬ್ ಚಾನೆಲ್ ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಸೇಮ್ ಹೆಸರಲ್ಲಿದೆ, ಸೀ ಫುಡ್ ರೆಸಿಪೀಸ್ ಬೈ ಬೇ ಮ್ಯಾನ್ ಅಂತ, BAYMAN. ನೀವು ನೋಡಿ, ಏನಾದರೂ ಡೌಟ್ ಇದ್ದರೆ ಅಲ್ಲಿ ಹೋಗಿ ನೀವು ಕಮೆಂಟಾಗಿ ಅವರಿಗೆ ಕೇಳ್ಬೋದು, ಮಾತಾಡ್ಬೋದು. ಹೀಗೇ ಪ್ರತಿ ವಾರ ನಾವು ಒಂದಲ್ಲ ಒಂದು ರೀತಿಯ ಖಾದ್ಯವನ್ನು ಟೇಸ್ಟ್ ಆಫ್ ಕೋಸ್ಟ್ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಸ್ತುತ ಮಾಡ್ತಾ ಇದ್ದೇವೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಈ ಕಾರ್ಯಕ್ರಮವನ್ನು ಪ್ರಸ್ತುತ ಮಾಡಲಿಕ್ಕೆ ನಮಗೆ ಸಹಕಾರವನ್ನು ನೀಡ್ತಾ ಇದೆ. ಲಾಸ್ಟಿಗೆ ಏನಾದರೂ ಹೇಳಲಿಕ್ಕೆ ಇದೆಯಾ ನಿಮಗೆ? ಅದೇ, ಸೀ ಫುಡ್ ಲವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಸೀ ಫುಡ್ ರೆಸಿಪೀಸ್ ಬೈ ಬೇಮೆನ್. ಇದರಲ್ಲಿ ನಾವು ವೆರೈಟೀಸ್ ಆಫ್ ಸೀ ಫುಡ್ ರೆಸಿಪೀಸನ್ನು ಅಪ್ಲೋಡ್ ಮಾಡ್ತೇವೆ. ಸೊ ಯಾರಿಗೆಲ್ಲ ಸೀ ಫುಡ್ ಅಂದರೆ ಇಷ್ಟ, ನೀವು ನಮ್ಮದು ಚಾನಲನ್ನು ಫಾಲೋ ಮಾಡ್ಬೋದು, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎವ್ರಿ ವೀಕ್ ಡಿಫ್ರೆಂಟ್ ರೆಸಿಪೀಸ್ ಹಾಕ್ತಾ ಇರ್ತೇವೆ. ಸೊ ಅದು ರೆಸಿಪೀಸನ್ನು ಫಾಲೋ ಮಾಡಿ, ಟ್ರೈ ಮಾಡಿ. ಲಾಸ್ಟ್ ಕ್ವೆಶ್ಚನ್, ಲಾಸ್ಟ್ ಕ್ವೆಶ್ಚನ್ ಏನಂದ್ರೆ, ನೀವು ಮನೆಯಲ್ಲಿ ಮೀನು ಮಾತ್ರ ತಿನ್ನೋದಾ, ಚಿಕನ್ ಮತ್ತೆ ಬೇರೆ ಏನು ತಿನ್ನೋದಿಲ್ವಾ? ಫಸ್ಟಿಗೆ ನನಗೆ ಚಿಕನ್ ಲೈಕ್ ಇತ್ತು, ಬಟ್ ಫಿಶ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಜಾಸ್ತಿ ಫಿಶ್. ಹೌದು, ಅಂದ್ರೆ ಚಿಕನ್ ಕುಕ್ ಮಾಡ್ತೀರಿ? ಅಪರೂಪಕ್ಕೆ ಅಪರೂಪಕ್ಕೆ. ಹಸ್ಬೆಂಡ್ ಕಲಿಸಲಿಲ್ವಾ ಚಿಕನ್ ಕುಕ್? ಅದು ಸಹ ಕಲಿಸಿದ್ದಾರೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್. ನೀವು ನಮಗೆ ಈ ಆತಿಥ್ಯವನ್ನು ನೀಡಿದ್ದಕ್ಕೆ, ಇಲ್ಲಿ ನಿಮ್ಮ ಮನೆಗೆ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ಹಸ್ಬೆಂಡಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿ. ಆತ್ಮೀಯ ವೀಕ್ಷಕರು, ಇದು ಇವತ್ತಿನ ಟೇಸ್ಟ್ ಆಫ್ ಕೋಸ್ಟ್ ಕಾರ್ಯಕ್ರಮದಲ್ಲಿ ಹನಿ ಚಿಲ್ಲಿ ಫಿಶ್ ಇದರ ರೆಸಿಪಿಯನ್ನು ನಾವು ಹೇಗೆ ಇದನ್ನು ಪ್ರಿಪೇರ್ ಮಾಡೋದು ಮತ್ತು ಫೈನಲ್ ಹೇಗೆ ಬರ್ತದೆ ಟೇಸ್ಟ್ ಇದರದಂತ ನೋಡಿದ್ದೇವೆ. ಮುಂದಿನ ವಾರ ಇನ್ನೊಂದು ಖಾದ್ಯದೊಂದಿಗೆ ನಮ್ಮ ನಿಮ್ಮ ಭೇಟಿ ಆಗಲಿದೆ. ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ನಮಸ್ಕಾರ.